ಹಾಯ್ ನಮಸ್ಕಾರ ಸುಮನ ವ್ಲಾಗ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್. ಇವಾಗ ರಾತ್ರಿ ಡಿನ್ನರ್ಗೆ ರೆಡಿ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಅದೇ ಟೈಮಲ್ಲಿ ಇವತ್ತಿನ ರೆಸಿಪಿ ನನಗಂತೂ ಫೇವ್ರೆಟ್ ಅಂತ ಹೇಳ್ಬೋದು. ಅಂದರೆ ಪಾಲಕ್ ಸೊಪ್ಪಿನ ಏನು ಯೂಸ್ ಮಾಡಿಕೊಂಡು ನಾನು, ನೀವು ಕರಿ ಅಂತಲಾದರೂ ಅನ್ಕೋಬೋದು ಅಥವಾ ಸಾಂಬಾರ್ ಅಂತಲಾದರೂ ಅನ್ಕೋಬೋದು, ಅನ್ನ ಚಪಾತಿ ಮತ್ತು ಪೂರಿ ಎಲ್ಲದಕ್ಕೂ ಕೂಡ, ರೊಟ್ಟಿ ಎಲ್ಲದಕ್ಕೂ ಕೂಡ ಈ ಒಂದು ಪಾಲಕ್ ಸೊಪ್ಪಿನ ರೆಸಿಪಿ ಒಂದು ಒಳ್ಳೆ ಕಾಂಬಿನೇಷನ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಅದಕ್ಕೋಸ್ಕರ ವಿಡಿಯೋ ಕೂಡ ಮಾಡಿ ನಿಮಗೂ ಕೂಡ ಶೇರ್ ಮಾಡಿದ್ರೆ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ, ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡೆ. ಅದು ಅಲ್ಲದೆ ನಿಮಗೆಲ್ಲ ಗೊತ್ತು, ಪಾಲಕ್ ಸೊಪ್ಪಲ್ಲಿ ಐರನ್ ಕಂಟೆಂಟ್ ಹೆಚ್ಚಾಗಿದೆ, ಏರ್ ಫಾಲ್ ಪ್ರಾಬ್ಲಮ್ ಇರ್ಬೋದು, ಹೆಲ್ತ್ ಇಶ್ಯೂಸ್ ಏನಾದರೂ ಇದ್ದರೆ ಈ ಒಂದು ಪಾಲಕ್ ಸೊಪ್ಪು ತುಂಬಾ ಹೆಲ್ಪ್ ಆಗುತ್ತೆ. ಹೆಲ್ತ್ ಇಶ್ಯೂಸ್ ಇರಲಿ ಇಲ್ಲದೆ ಹೋಗಲಿ, ಸೊಪ್ಪುಗಳನ್ನ ಹೆಚ್ಚು ತಗೊಳ್ಳೋದ್ರಿಂದ ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು. ಅದರಲ್ಲೂ ಪಾಲಕ್ ಸೊಪ್ಪನ್ನ ವಾರಕ್ಕೆ ಅಟ್ಲೀಸ್ಟ್ 3 ಸಲನಾದ್ರೂ ನೀವು ಪಾಲಕ್ ಸೊಪ್ಪನ್ನ ಯೂಸ್ ಮಾಡ್ತಾ ಇದ್ರಿ, ದಿನಾನೂ ಯೂಸ್ ಮಾಡ್ಕೊಳ್ಬೋದು, ಅಟ್ಲೀಸ್ಟ್ 3 ಸಲನಾದ್ರೂ 3 ದಿನನಾದ್ರೂ ಪಾಲಕ್ ಸೊಪ್ಪಿನಿಂದ ಪಾಲಕ್ ಏನು ಪನ್ನೀರ್ ಇರ್ಬೋದು, ಏನಾದರೂ ನೀವು ಡಿಶಸನ್ನು ಮಾಡಿಕೊಂಡು ತೊಗೊಳ್ತಾ ಇದ್ದರೆ, ರೆಸಿಪಿಗಳನ್ನು ತೊಗೊಳ್ತಾ ಇದ್ದರೆ, ಸೊ ಒಂದು ಒಳ್ಳೆ ಬೆನಿಫಿಟ್ಸ್ನ ನೀವು ಪಡಿಬೋದು. ನಾನು ಹೇಳಿರುವಂತಹ ಈ ಒಂದು ಕಂಪ್ಲೀಟ್ ಪ್ರೋಟೀನ್ ಮತ್ತು ಐರನ್ ಕಂಟೆಂಟ್ ಇರುವಂತಹ ಸೊ ಈ ಒಂದು ಪಾಲಕ್ ಸೊಪ್ಪಿನ ರೆಸಿಪಿಗೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು, ನಾನು ಯಾವ ರೀತಿ ಮಾಡ್ತೀನಿ, ಅದು ನೀವೆಲ್ಲ ಇಂಗ್ರೀಡಿಯೆಂಟ್ಸ್ ರೆಡಿ ಮಾಡ್ಕೊಂಡಿದ್ರಿ ಅಂತಂದರೆ ಒಂದು 10 ನಿಮಿಷದಲ್ಲಿ ನಿಮಗೆ ರೆಡಿಯಾಗಿ ಹೋಗ್ಬಿಡುತ್ತೆ. ಕೆಲಸನೂ ತುಂಬ ಸುಲಭ, ನಿಮಗೂ ಕೂಡ ರುಚಿನೂ ಅಷ್ಟೇ ತುಂಬಾ ಚೆನ್ನಾಗಿ ಇರುತ್ತೆ. ಸೊ ಹಾಗಾದರೆ ಲೇಟ್ ಮಾಡೋದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಬನ್ನಿ ನೋಡೋಣ. ಅದಕ್ಕೂ ಮೊದಲು, ಮೊದಲನೇ ಬಾರಿಗೆ ನೀವು ನನ್ನ ಚಾನಲ್ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಓಕೆ, ಇವಾಗ ಪಾಲಕ್ ಸೊಪ್ಪನ್ನು ನೀಟಾಗಿ ಉಪ್ಪು ಹಾಕ್ಬಿಟ್ಟು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆಯೇ ಮೊಳಕೆ ಕಾಳು, ಇದನ್ನು ತಿನ್ನೋದಕ್ಕೆ ಅಂತ ತೊಗೊಂಡಿದ್ವಿ, ಮೊಳಕೆ ಜಾಸ್ತಿ ಇತ್ತು ಅಂತಂದ್ಬಿಟ್ಟು ಸಾಂಬಾರ್ಗೆ ಹಾಕೋಣ ಅಂತ ಎತ್ತಿಟ್ಟೆ. ಮತ್ತು ತೊಗರಿಬೇಳೆ, ಹಾಗೆಯೇ ಕಾಬೂಲ್ ಕಡಲೆಕಾಳು, ಕಾಬೂಲ್ ರೈಸ್ ಮಾಡಿದ್ದೆ ಸೊ ಆವಾಗ ಅದು ಸ್ವಲ್ಪ ಉಳಿದಿತ್ತು, ಹಾಗಾಗಿ ನಾನು ಹೆಸರುಕಾಳು ಕಾಬೂಲ್ ಕಡಲೆಕಾಳು ಅದನ್ನು ಏನು ಒಂದು ಆಪ್ಷನಲ್ ಅನ್ನೋ ರೀತಿಯಲ್ಲಿ ನೀವು ಬೇಕು ಅಂದರೆ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಜಸ್ಟ್ ತೊಗರಿಬೇಳೆನ ಯೂಸ್ ಮಾಡ್ಬೋದು. ಹಾಗೆಯೇ ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ, ಟೊಮೆಟೊ, ಕಾಯಿ ತುರಿ ಮತ್ತು ಈರುಳ್ಳಿನ ತೊಗೊಂಡಿದ್ದೀನಿ. ಸೊ ಈಗ ನೆಕ್ಸ್ಟ್ ಸ್ಟೆಪ್ ಏನು ಬನ್ನಿ ನೋಡೋಣ. ಓಕೆ, ಇವಾಗ ನಾನು ಕುಕ್ಕರ್ ತೊಗೊಂಡಿದ್ದೀನಿ, ಈಗ ಕ್ಲೀನಾಗಿ ವಾಶ್ ಮಾಡ್ಕೊಂಡಿರುವಂತಹ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಪಾಲಕ್ ಸೊಪ್ಪು ನೀವು ಖಾರ ರುಬ್ಬಿ ಮಾಡೋದಕ್ಕಿಂತ ಈ ರೀತಿಯಲ್ಲಿ ಮಾಡಿದ್ರೆ ಚಪಾತಿ, ರೊಟ್ಟಿ ಎಲ್ಲದಕ್ಕೂ ಕೂಡ ಯೂಸ್ ಮಾಡ್ಕೊಳ್ಬೋದು, ಸಾಂಬಾರ್ ಬಿಸಿ ಅನ್ನದ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಕಾಬೂಲ್ ಕಡಲೆಕಾಳು, ಇದು ನಾನು ಕಾಬೂಲ್ ರೈಸ್ ಮಾಡಿದ್ದೆ ಅವಾಗ ಸ್ವಲ್ಪ ಉಳಿದಿತ್ತು ಅಂತ ಹಾಕ್ತಾ ಇದ್ದೀನಿ, ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ. ಹಾಗೆಯೇ ಹೆಸರುಕಾಳು ಅಷ್ಟೇ, ತಿಂದುಬಿಟ್ಟು ಜಾಸ್ತಿ ಇತ್ತು ಅಂತ ಅಂದ್ಬಿಟ್ಟು ಹಾಕ್ತಾ ಇದ್ದೀನಿ. ಮತ್ತು ಹಸಿಮೆಣಸಿನ್ಕಾಯಿ, ಹಾಗೆಯೇ ಟೊಮೆಟೊ, ನಾನಿಲ್ಲಿ ಇಬ್ಬರಿಗೆ ಆಗುವಷ್ಟನ್ನ ಮಾಡ್ತಾ ಇದ್ದೀನಿ, ಅಂದರೆ ಚಪಾತಿ ರೈಸ್ ಎಲ್ಲದಕ್ಕೂ ತುಂಬ ತೆಳು ಇರೋದಿಲ್ಲ ಸೊ ಹಾಗಾಗಿ. ಕಾಯಿ ತುರಿನೂ ಅಷ್ಟೇ, ಈಗಲೇ ಹಾಕೋಬಿಡ್ತೀನಿ. ತೊಗರಿಬೇಳೆ ಕ್ಲೀನಾಗಿ ವಾಶ್ ಮಾಡಿದ್ದೀನಿ, ಹಾಕ್ತಾ ಇದ್ದೀನಿ. ಮತ್ತು ಕಾಬೂಲ್ ಕಡಲೆಕಾಳು, ಹೆಸರುಕಾಳು ಕಂಪಲ್ಸರಿ ಹಾಕಲೇಬೇಕು ಅಂತ ಇಲ್ಲ, ಅಕಸ್ಮಾತ್ ಈ ರೀತಿ ಏನಾದರೂ ಉಳಿದಿತ್ತು ಅಂದಾಗ ಹಾಕೋಬೋದು. ಈಗ ಇದಕ್ಕೆ ನೀರು ನೋಡಿಕೊಂಡು ನಿಮ್ಗೆ ಎಷ್ಟು ಕನ್ಸಿಸ್ಟೆನ್ಸಿನಲ್ಲಿ ಬೇಕಾಗುತ್ತೆ ಅಷ್ಟು ನೋಡಿಕೊಂಡು ಹಾಕಬೇಕಾಗುತ್ತೆ. ನನ್ನಲ್ಲಿ ಕಲ್ಲು ಉಪ್ಪು ಯೂಸ್ ಮಾಡಿದ್ದೆ ಮತ್ತು ಹಳದಿ ಅರಿಶಿನ ಹಾಕಿದ್ದೀನಿ. ಈಗ ನೀಟಾಗಿ ಮಿಕ್ಸ್ ಮಾಡಿಕೊಡ್ಬೇಕಾಗುತ್ತೆ. ಮಿಕ್ಸ್ ಮಾಡಿದ ನಂತರ ಕ್ಯಾಪ್ ಹಾಕಿ ಒಂದು 4-5 ವಿಷುಯಲ್ಸ್ನ ಹಾಕಿಸ್ಬೇಕಾಗುತ್ತೆ. ಸೊ ಈಗ ನಾನು ಕ್ಲೋಸ್ ಮಾಡ್ತಾ ಇದ್ದೀನಿ, ಒಂದು 4-5 ವಿಷುಯಲ್ ಬರಲಿ. ಮತ್ತು ನಾನು 1 ಟೀಸ್ಪೂನ್ ಆಯಿಲ್ ತೊಗೊಂಡಿದ್ದೆ, ಈಗ ಇನ್ನೊಂದು ಟೀಸ್ಪೂನಷ್ಟು ತುಪ್ಪನ ಹಾಕ್ತಾ ಇದ್ದೀನಿ. ಆ್ಯಕ್ಚುಲಿ ನೀವು ಏನೇ ಸಾಂಬಾರ್ ಏನೇ ಮಾಡಬೇಕಾದ್ರೂ 1 ಟೀಸ್ಪೂನಷ್ಟು ಎಣ್ಣೆ ತೊಗೊಂಡ್ರಿ ಅಂತಂದರೆ, ಇನ್ನೊಂದು ಟೀಸ್ಪೂನಷ್ಟು ಘೀ ತುಪ್ಪನ ತೊಗೊಂಡ್ರೆ ಒಳ್ಳೆಯದು, ಡೈಜೆಷನ್ ಕೂಡ ಚೆನ್ನಾಗಾಗುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ಈಗ ನಾನು ಇದಕ್ಕೆ ಏನು ಸಾಸಿವೆ ಮತ್ತು ಕರಿಬೇವಿನ ಸೊಪ್ಪು, ಸ್ವಲ್ಪ ಇಂಗು, ಎವರೆಸ್ಟ್ ಅವರ ಇಂಗು ಹಾಕ್ಬಿಟ್ಟು ಏನು ಒಗ್ಗರಣೆನ ಹಾಕ್ತೀನಿ. ಓಕೆ, ಇವಾಗ ರೆಡಿ ಆಗಿದೆ. ನೀವು ಇದನ್ನು ನಾನು ಮೊದಲೇ ಹೇಳಿದಾಗೆ ಚಪಾತಿ ಎಲ್ಲ ಪೂರಿ ಮತ್ತು ರೊಟ್ಟಿ ಎಲ್ಲದಕ್ಕೂ ಕೂಡ ಯೂಸ್ ಮಾಡ್ಕೊಳ್ಬೋದು, ರೈಸ್ಗೂ ಅಷ್ಟೇ. ರುಚಿ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ, ಹಾಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.